ಹಾಯ್, ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೆ ಕ್ಲಿಕ್ ಮಾಡಿ. ಮೇಡಮ್, ಎಲೆಕ್ಷನ್ ಆದ್ಮೇಲೂ ಕೂಡ ಇಬ್ರು ಮಂಡ್ಯಾಗ ಹೋಗಿ ಬರ್ತಾ ಇದ್ದೀರಾ, ಹೇಗನ್ನಿಸ್ತಾ ಇದೆ? ಈಗ ಒಂದು ಫಂಕ್ಷನ್ಗಳಿಗೆ ಇಬ್ರು ಹೋಗಿ ಬಂದ್ರೆ, ನೀವು ಗೃಹ ಪ್ರವೇಶಕ್ಕೆ ಹೋಗಿದ್ರಿ, ಮೊನ್ನೆ ಅಭಿ ಕೂಡ ಹೋಗಿದ್ರು, ಹೇಗನ್ನಿಸ್ತಿದೆ ಅಲ್ಲಿ ಜನ ಏನು ಹೇಳ್ತಿದ್ದಾರೆ ಎಲೆಕ್ಷನ್ ಆದ್ಮೇಲೆ? ಏನು ರೆಸ್ಪಾನ್ಸ್ ಇದೆ? ಜನ ತುಂಬಾ ಪಾಸಿಟಿವ್ ಆಗಿದ್ದಾರೆ, ತುಂಬ ಖುಷಿಯಾಗಿದ್ದಾರೆ, ಎಲ್ಲ ಒಳ್ಳೇದಾಗುತ್ತೆ, ನಾವು ಕಾಯ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅದು ಆ ಪಕ್ಷಗಳಿಗೆ ಅವರ ನಡುವೆ ನಡೀತಾ ಇರೋ ಏನೇ ಇದ್ರೂ ಅದಕ್ಕೂ ನನಗೂ ಸಂಬಂಧ ಇಲ್ಲ. ಸೊ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೂ ಹೋಗಲ್ಲ. ಅದೇನು ಸಭೆ ಅಂತಲ್ಲ, ಅದು ಯಾರ್ದೋ ಒಂದು ಬರ್ತ್ಡೇ ಪಾರ್ಟಿ ಇತ್ತು, ನಾನು ಹೋಗಿದ್ದೆ, ಅವರು ಇದ್ರು. ಸೊ ಅದಕ್ಕೆ ಬೇರೆ ಬೇರೆ ಬಣ್ಣ ಕೊಡೋದು ಅಷ್ಟು ಸರಿ ಅಲ್ಲ. ಬಟ್ ನಾನು ಅದ್ರ ಬಗ್ಗೆ ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ, ಬಿಕಾಸ್ ಐ ಥಿಂಕ್ ಇಟ್ಸ್ ಪ್ರೈವೇಟ್ ಲೈಫಲ್ಲಿ ನಾವು ಏನೇನು ಮಾಡ್ತೀವಿ ಅದನ್ನು ಪ್ರತಿಯೊಂದಕ್ಕೂ ಒಂದು ಎಕ್ಸ್ಪ್ಲನೇಷನ್, ಒಂದು ಜಸ್ಟಿಫಿಕೇಷನ್ ಕೊಡಬೇಕು ಅಂತ ಅಲ್ಲಿ ಇಲ್ಲ ಅಂತ ನನ್ನ ಅನಿಸಿಕೆ. ಯಾವುದು ಅಲ್ಲ ತಟಸ್ಥವಾಗಿ ಇರೋದು ಅಂದರೆ ಅದು ಅವರ ಒಂದು ಪರ್ಸನಲ್ ಡಿಸಿಷನ್ ಅದು. ಯಾಕೆಂದರೆ ಅಲ್ಲಿ ಮೈತ್ರಿ ಅನ್ನೋದು ವರ್ಕೌಟ್ ಆಗಿಲ್ಲ ಮಂಡ್ಯದಲ್ಲಿ ಅನ್ನೋದು ಇಟ್ಸ್ ಅ ನೋನ್ ಫ್ಯಾಕ್ಟ್. ಅದೇನು ಸೀಕ್ರೆಟ್ ಅಂತೂ ಅಲ್ಲ. ಅಲ್ಲಿ ವರ್ಕರ್ಸ್ ವೆರ್ ಡೈರೆಕ್ಟ್ಲಿ ಆ್ಯಂಡ್ ಓಪನ್ಲಿ ಸಪೋರ್ಟಿಂಗ್ ಮೀ. ಸೊ ಹಾಗಾಗಿ ಅವರ ಒಂದು ಡಿಸಿಷನ್ಗೆ ಅದು ಪಾರ್ಟೀಸ್ ಅವರು ಏನು ಆ್ಯಕ್ಷನ್ ತಗೋಬೇಕು ಅಥವಾ ಏನು ಮಾಡಬೇಕು ಅನ್ನೋದು ಅವ್ರಿಗೆ ಬಿಟ್ಟಿತ್ತು, ಇದಕ್ಕೂ ನನಗೂ ಸಂಬಂಧ ಇಲ್ಲ. ಪ್ರಚಾರದ ವೇಳೆ ಒಂದಷ್ಟು ಹೆಸರುಗಳು ಜನಕ್ಕೆ ತುಂಬಾ ಹತ್ರವಾಗಿತ್ತು, ಜೋಡೆತ್ತು ಆಗಿರ್ಬೋದು, ನಿಖಿಲ್ ಎಲ್ಲಿದ್ಯಪ್ಪ, ಸೊ ಅದು ನಿರ್ಮಾಪಕರ ಪಾಲಾಗಿದೆ. ಟೈಟಲ್ ಸಿನಿಮಾ ಆಗ್ತಿದೆ, ಅದೇ ಟೈಟಲ್ ಸಿನಿಮಾ ಆಗ್ತಿದೆ. ನಿಮ್ಮ ಮಂಡ್ಯ ಚುನಾವಣೆ ಶುರುವಾದಾಗ ನೀವೇನು ಸ್ಟೇಜ್ ಮೇಲೆ ಜೋಡೆತ್ತು ಅಂತ ಒಂದು ಪದ ಬಂತು, ಆಮೇಲೆ ಟ್ರೋಲ್ ಆಯ್ತು ನಿಖಿಲ್ ಎಲ್ಲಿದ್ಯಪ್ಪ ಅಂತ, ಸೊ ಅದೆಲ್ಲ ಈಗ ಸಿನಿಮಾ ರೂಪ ಪಡ್ಕೋತಿದೆ, ಏನ್ ಅನಿಸಿದೆ ಸುಮಲತಾ ಅವರ ಮನಸ್ಸಲ್ಲಿ? ಒಳ್ಳೇದಾಗ್ಲಿ ಅಂತ ಅನ್ಸುತ್ತೆ, ಒಳ್ಳೇದಾಗ್ಲಿ ಅಂತ ಅನ್ಸುತ್ತೆ. ಮೇಡಮ್, ರೇವಣ್ಣ ಅವರ ಬೆಂಗಳೂರು ವಾಹನದಲ್ಲಿ ಸಿಕ್ಕಿದಂತ ಹಣನ ವಿಡಿಯೋ ಮಾಡಿದ್ರು, ಅದು ಡಿಲೀಟ್ ಆಗಿದೆ. ಅಲ್ಲಿ ತಹಶೀಲ್ದಾರ್ ಸಪೋರ್ಟ್ ಮಾಡಿ ಡಿಲೀಟ್ ಮಾಡಿದ್ದಾರೆ ಅಂತ, ಅದ್ರ ಬಗ್ಗೆ? ಇದರ ಬಗ್ಗೆ ನನ್ಗೆ ಯಾವ ಮಾಹಿತಿಯೂ ಇಲ್ಲ, ಗೊತ್ತಿಲ್ದಿರೋ ವಿಚಾರ ಬಗ್ಗೆ ನಾನು ಐ ಡೋಂಟ್ ಲೈಕ್ ಟು ಕಮೆಂಟ್.